ಮಿತ್ರರೇ, ವಂದನೆಗಳು ತಮಗೆ. ಪಂಪನ ಕಾವ್ಯದ ಓದು ಹೇಗೆ, ಇದನ್ನು ಈಗ ನಾವು ಪ್ರಯತ್ನಿಸೋಣ. ಮೊದಲೊಳ್ ನೀಳದು ಪೊದಳದು ಪರ್ವಿ ಪರೆಪಂ ಕೈಕೊಂಡು ಮಂದೈಸಿಮಾಂ ದದೆ ತನ್ನಂದದೊಳೇಳ್ಗೆ ಗುಂದದೆ ನಿರುದ್ಧೋಚ್ಛ್ವಾಸಮಪ್ಪನ್ನೆಗಂ ಪುದಿದ ದಂಪತಿಯಂ ಪುದುಂಗೊಳಿಸಿ ಲೋಕಕ್ಕಾಶ್ಚರ್ಯಮಂ ಮಾಡಿಕೊಂ ಟುದು ಕಾಳಾಗರು ಧೂಪ ಧೂಮನಿವಹಂ ಕಾಳೋರಗಂ ಕೊಲ್ವವೋಲ್. ಆದಿಪುರಾಣದಲ್ಲಿ ಶ್ರೀಮತಿ ವಜ್ರಜಂಘರ ಅವಸಾನದ ಪದ್ಯ ಇದು. ಈ ಪದ್ಯನ ನಾವು ಸ್ವಲ್ಪ ಬಿಡಿಸಿ ನೋಡೋಣ. ಪದಗಳನ್ನು ಬಿಡಿಸ್ಕೊಂಡ್ರೆ ಅರ್ಥ ಸುಗಮವಾಗತ್ತೆ. ಮೊದಲೊಳ್ ನೀಳದು ಪೊದಳದು ಪರ್ವಿ ಪರೆಪಂ ಕೈಕೊಂಡು ಮಂದೈಸಿ ಮಾಂದದೆ ತನ್ನ ಅಂದದೊಳ್ ಏಳಿಗೆ ಕುಂದದೆ ಏಳಿಗೆ ಗುಂದದೆ ನಿರುದ್ಧ ಉಚ್ಛ್ವಾಸಂ ಅಪ್ಪನ್ನೆಗಂ ಪುದಿದ ಆ ದಂಪತಿಯಂ ಪುದುಂಗೊಳಿಸಿ ಪುದಿದ ಪುದುಂಗೊಳಿಸಿ ಲೋಕಕ್ಕೆ ಆಶ್ಚರ್ಯಮಂ ಮಾಡಿ ಕುಂದುದು ಕಾಳ ಅಗರು ಧೂಪ ಧೂಮ ನಿವಹಂ ಕಾಳ ಉರಗಂ ಕೊಲ್ವವೋಲ್. ಶ್ರೀಮತಿ ವಜ್ರಜಂಘರದ್ದು ಜನ್ಮಾಂತರದ ಪ್ರಣಯ. ಪಂಡಿತೆಯೊಬ್ಬಳು ಈ ಜನ್ಮದಲ್ಲಿ ಈ ಭವದಲ್ಲಿ ಪರಸ್ಪರ ಚಿತ್ರಪಟ ತೋರಿಸಿ ಈ ಜನ್ಮದಲ್ಲೂ ಪ್ರಣಯಾಂಕುರಕ್ಕೆ ಕಾರಣ ಆಗ್ತಾಳೆ. ಹಾಗಾಗಿ ಅವರು ಉತ್ಪಲಖೇಟ ಅನ್ನೋ ಸ್ಥಳಕ್ಕೆ ಬರ್ತಾರೆ. ಅವರ ವಿವಾಹವಾಗುತ್ತೆ ಬಹಳ ವಿಜೃಂಭಣೆಯಿಂದ. ಶ್ರೀಮತಿ ಪುತ್ರವತಿ ಆಗ್ತಾಳೆ. ವಜ್ರಜಂಘನ ಮಾವನ ರಾಜ್ಯ ಮಾವ ಮತ್ತು ಭಾವಂದಿರ ವೈರಾಗ್ಯದಿಂದಾಗಿ ಅರಕ್ಷಿತವಾಗಿಬಿಡುತ್ತೆ. ಅಂಥ ಸಂದರ್ಭದಲ್ಲಿ ವಜ್ರಜಂಘ ಶ್ರೀಮತಿಯರು ಪುಂಡರೀಕಿಣಿ ಅನ್ನುವ ಸ್ಥಳಕ್ಕೆ ಬರ್ತಾರೆ, ಆ ಮಾವನ ರಾಜ್ಯಕ್ಕೆ ಬರ್ತಾರೆ. ಅವಳ ತಂದೆಯ ರಾಜ್ಯ ಅದು. ಬಂದು ನಿಷ್ಕಂಟಕಂ ಮಾಡಿದನ್ ಅಖಿಳ ಮಹೀಚಕ್ರಮಂ ವಜ್ರಜಂಘಂ, ವೈರಿಗಳನ್ನು ಸದೆ ಬಿಡದು ಆ ರಾಜ್ಯವನ್ನು ತನ್ನ ವಶಕ್ಕೆ ಪಡೆದು ಮತ್ತೆ ಅಲ್ಲಿಂದ ಉತ್ಪಳಖೇಟಕ್ಕೆ ಮರಳಿ ಬಂದು ಸುಖವಾಗಿರ್ತಾರೆ. ಆ ಸುಖವನ್ನು ಪಂಪ ಒಂದು ಸಣ್ಣ ಮಾತಿನಲ್ಲಿ ಅರ್ಥಪೂರ್ಣವಾಗಿ ಭಾವಪೂರ್ಣವಾಗಿ ಹೇಳ್ತಾನೆ. ಆ ದಂಪತಿಗಳ ಅನ್ಯೋನ್ಯ ಅಂಗ ಸಂಸ್ಪರ್ಶ ಸುಖ ನಿಮೀಳಿತ ವಿಲೋಚನರ್, ಸುಖದಿಂದ ಕಣ್ಣನ್ನು ಅರೆ ಮುಚ್ಚೋದು. ಅಂತಂತೆ ನಿದ್ರಾವಶಗತರಾದರ್, ಅವರು ಆ ಸುಖವನ್ನು ಸವಿಯುತ್ತಾ ಹಾಗೇ ನಿದ್ದೆಗೆ ಜಾರ್ತಾರೆ. ಆದರೆ ಒಂದು ಅಚಾತುರ್ಯ ಸಂಭವಿಸಿಬಿಡುತ್ತೆ. ಸೂರ್ಯಕಾಂತದ ಧೂಪಗುಂಡಿಗೆಯೊಳ್ ಅವಳರಿಯದೆ ಅಳವರಿಯದೆ, ಆ ಧೂಪದ ಗುಂಡಿಗೆ ಇದೆ ಅದರಲ್ಲಿ ಎಷ್ಟು ಧೂಪ ಇದೆ ಅದು ಎಷ್ಟು ಹೊತ್ತು ಉರಿಯುತ್ತೆ ಅನ್ನುವ ಅದರ ಅಳವನ್ನು ತಿಳಿಕೊಳ್ಳದೇನೆ ಸಜ್ಜವಳನ್ ಅವರು ಮಲಗುವ ಕೋಣೆಯಲ್ಲಿ ಇಕ್ಕಿದ ಕೇಶ ಸಂಸ್ಕಾರ ಕಾಳಾಗರು ಧೂಪಂ, ಈ ಕೂದಲನ್ನು ಸುವಾಸನೆ ಬರಬೇಕು ಪರಿಮಳ ಬರಬೇಕು ಅಂಥೇಳಿ ಒಂದು ಬಗೆಯ ಅಗರು ಸಾಂಬ್ರಾಣಿ ಅಂತೀವಿ, ಆ ಅಗರುವನ್ನು ಬೆಂಕಿಗೆ ಹಾಕಿ ಹೊಗೆ ಹಾಕ್ತಾರೆ. ಆ ಹೊಗೆಯಿಂದ ಕೂದಲೆಲ್ಲ ಒಳ್ಳೆ ಸ್ನಿಗ್ಧವಾಗುತ್ತೆ ಮತ್ತು ಪರಿಮಳ ಭರಿತವಾಗುತ್ತೆ. ಅದನ್ನು ಹಾಕಿದ್ರು, ಅದನ್ನು ಆರಿಸುವುದನ್ನು ಮರೆತುಬಿಟ್ರು, ಕಿಡಕಿಗಳೆಲ್ಲ ಮುಚ್ಚಿದ್ದುವು. ಹಾಗಾಗಿ ಆ ಹೊಗೆ ಹೇಗೆ ಹಬ್ಬಿತು ಅನ್ನುವ ಚಿತ್ರ ಈ ಪದ್ಯದಲ್ಲಿ ಬಹಳ ಸೊಗಸಾಗಿದೆ. ಪುನರಾವರ್ತನೆ ಕಾವ್ಯದ ದೋಷ, ಆದರೆ ಕವಿಯ ಸಾಮರ್ಥ್ಯ ಔಚಿತ್ಯ ಪ್ರಜ್ಞೆಯಿಂದ ಆ ಪುನರಾವರ್ತನೆ ಗುಣವಾಗಿ ಪರಿಣಮಿಸುತ್ತೆ. ಅದಕ್ಕೆ ಬಹಳ ಸೊಗಸಾದ ಉದಾಹರಣೆ ಇದು. ಆ ಧೂಮ ಧೂಮ ನಿವಹ, ಆ ಧೂಮ ಸಮೂಹ ಹೇಗೆ ಹಬ್ಬುತ್ತೆ, ಕೋಣೆಯ ತುಂಬೆಲ್ಲ ದಟ್ಟೈಸುತ್ತೆ ಅನ್ನುವ ಚಿತ್ರವನ್ನು ಈ ಮೊದಲ ಎರಡು ಸಾಲಲ್ಲಿ ಪಂಪ ನೀಡ್ತಾನೆ. ಮೊದಲೊಳ್ ನೀಳದು ಮೊದಲು ಹಾಗೆ ನಿಡಿದಾಗಿ
ಆ ಕೋಣೆಯನ್ನೆಲ್ಲ ವ್ಯಾಪಿಸುತ್ತದು. ಪೊದಳದು, ಪೊದಳಂದರೆ ಹೊರಸೂಸೋದು, ಅದು ಹೊರಸೂಸಿ ಹೋಗಬೇಕು, ಹೋಗಲಿಕ್ಕೆ ಜಾಗ ಇಲ್ಲ ಈಗ. ಹಾಗಾಗಿ ಪರ್ವಿ ಹಬ್ಬಿ, ಪರ್ವು ಹಬ್ಬು, ಆ ಕೋಣೆಯನ್ನೆಲ್ಲ ಹಬ್ಬುತ್ತದು. ಪರಪಂ ಕೈಗೊಂಡು, ಪರಪಂ ಅಂದರೆ ಪರಪ, ಪರಪ ಅಂದರೆ ವಿಸ್ತಾರ. ಪರಪಂ ಕೈಗೊಂಡು ಅಂದರೆ ವಿಸ್ತಾರವನ್ನು ಕೈಗೊಳ್ಳುತ್ತೆ, ವಿಸ್ತರಿಸುತ್ತದು, ಅದಕ್ಕೆ ಹೊರಕ್ಕೆ ಹೋಗೋಕ್ಕೆ ಜಾಗ ಇಲ್ಲ. ಹಾಗಾಗಿ ಮಂದೈಸಿ ಅಲ್ಲೇ ಅದು ದಟ್ಟವಾಗ್ತಾ ಹೋಗುತ್ತೆ. ಮಾಂದದೆ ತಿಳುವಾಗದೆ ಆರದೆ ತನ್ನಂದದೊಳೆ ಏಳಿಗೆಗುಂದದೆ ತನಗೆ ತಾನೇ ಅದನ್ನು ಅದು ನಾಶವಾಗದೆ ಕಡಿಮೆಯಾಗದೆ ಏಳಿಗೆ ಕುಂದೋದು, ಕುಂದದೆ ಹೋಯ್ತದು. ಇಲ್ಲಿ ಎಷ್ಟು ಪುನರಾವರ್ತನೆ ನೋಡಿ, ಪೊದಳದು, ಪರ್ವಿ, ಪರಪಂ ಕೈಕೊಂಡು, ಮಂದೈಸಿ, ಮಾಂದದೆ, ಇಷ್ಟು ಕೂಡ ಆ ಧೂಮ ಕೋಣೆಯ ತುಂಬ ದಟ್ಟವಾಗಿ ಹರಡಿಕೊಂಡು ಹೋಗುವ ಚಿತ್ರ ಇದೆ. ಇದರ ಪರಿಣಾಮ ಏನಾಯಿತು ಅಂದರೆ ನಿರುದ್ಧ ಉಚ್ಛ್ವಾಸಂ ಅಪ್ಪನ್ನಗಂ. ಎಲ್ಲಿವರೆಗೆ ಹಬ್ಕೊಂತಂದರೆ ಇವರಿಗೆ ಉಸಿರು ಕಟ್ಟೋಯಿತು. ಉಚ್ಛ್ವಾಸ ನಿರುದ್ಧ, ವೃದ್ಧ ನಿರುದ್ಧ, ಸಂಸ್ಕೃತದ ಪದ ಅದು ನಿರುದ್ಧ, ಕಟ್ಟಿ ಹೋಯಿತು, ಉಸಿರು ಕಟ್ಟಿ ಹೋಯಿತು. ನಿರುದ್ಧ ಅಂದರೆ ಕಟ್ಟಿ ಹೋಗೋದು. ಹಾಗೆ ಅಂಥ ಕೋಣೆಯೊಳಗೆ ಪುದಿದ ಆ ದಂಪತಿಯಂ. ಇಲ್ಲಿ ಪದದ ಸ್ವಾರಸ್ಯವನ್ನು ಗಮನಿಸಬೇಕು. ಪುದಿದು ಪುದುಂಗೊಳಿಸಿ ಅನ್ನುವ ಎರಡು ಪದಗಳಿವೆ. ಪುದಿಯೋದು ಅಂದರೆ ಒಳ ಸೇರಿಕೊಳ್ಳೋದು. ಒಳ ಸೇರಿದದ್ರು ಆ ದಂಪತಿಗಳು, ಅವರ ಸಜ್ಜೆ ಒಳ ಅದು, ಅಲ್ಲಿ ಅವರ ಶಯನಗ್ರಹ ಅದು. ಆ ಶಯನಗ್ರಹದಲ್ಲಿ ಅವರು ಮಲಗಿದ್ದರು ಆ ದಂಪತಿಗಳು, ಗಂಡ ಹೆಂಡತಿ. ಅವರನ್ನು ಪುದುಂಗೊಳಿಸಿ, ಪುದುಂಗೊಳಿಸಿ ಅಂದರೆ ಸೇರಿಸೋದು ಒಟ್ಟಾಗಿ. ಅವರು ಬಿಗಿದಪ್ಪಿ ಮಲಗಿದ್ದರು, ಆ ಸುಖದ ವರ್ಣನೆ ಹಿಂದೆ ಬಂದಿದೆಯಲ್ಲ, ಹಾಗೆ ಬಿಗಿದಪ್ಪಿಯೇ ಅವರು ಅವರನ್ನು ಅದು ಕೊಂದು ಕೆಡಗಿತ್ತು. ಇದು ಎಂಥ ಆಶ್ಚರ್ಯ ಅಂತಾನೆ ಪಂಪ. ಲೋಕಕ್ಕೆ ಆಶ್ಚರ್ಯವಂ ಮಾಡಿಕೊಂಡು ಕೇಶ ಸಂಸ್ಕಾರಕ್ಕಾಗಿ ಹಾಕಿದ ಹೊಗೆ ಹೀಗೆ ಎರಡು ಜೀವಗಳನ್ನು ಪರಸ್ಪರ ಬೆಸೆದು ಹೋದಂತಹ ಆ ಆಪ್ತ ಜೀವಗಳನ್ನು ಅದು ಕೊಂಡುಕೊಂಡು ಬಿಡ್ತಲ್ಲ ಅನ್ನುವ ಲೋಕಕ್ಕೆ ಆಶ್ಚರ್ಯಮಂ ಮಾಡಿ ಕೊಂಡುದು ಯಾವುದು? ಕಾಳಾಗರು ಧೂಪ ಧೂಮ ನಿವಹಂ ಕಾಳೋರಗಂ. ಅಗರು ಅಂತ ಅದೇ ಧೂಪ ಸಾಮ್ರಾಣಿ, ಅದು ಕಾಳ ಸ್ವಲ್ಪ ಕಪ್ಪು ಮಿಶ್ರಿತ ಬೂದಿಯ ಬಣ್ಣದಲ್ಲಿರುತ್ತೆ, ಅದಕ್ಕಾಗಿ ಅದಕ್ಕೆ ಕಾಳಾಗರು ಅಂತ ಹೆಸರು. ಅದರ ಧೂಪ ಧೂಮ ನಿವಹ, ಧೂಪ ಅಂದರೆ ಸುಗಂಧ ದ್ರವ್ಯ ಅದು, ಅದರ ಧೂಮ ಅದರಿಂದ ಉಂಟಾದ ಹೊಗೆಯ ಸಮೂಹ, ದಟ್ಟಯಿಸಿದ ಹೊಗೆ ನಿವಹ, ಇದು ಅವರನ್ನು ಕೊಂದುಬಿಡ್ತು. ಇಲ್ಲಿ ಕವಿ ಒಂದು ಹೋಲಿಕೆ ಅಂತರ್ತಾನೆ. ಕಾಳ ಉರಗಂ ಕೊಲ್ಲುವವೋಲ್, ಕಾಳೋರಗ ಕೃಷ್ಣ ಸರ್ಪ, ಸರ್ಪಕ್ಕೆ ಹಾವಿಗೆ ಉರಗ ಅಂತ, ಉರಗ ಭುಜಗ ಹೀಗೆ ಹೇಳ್ತಾರೆ. ಕಾರಣ ಏನು ಅಂದರೆ ಅದು ಕಾಲಿನಿಂದ ನಡೆಯೋದಿಲ್ಲ ಅಥವಾ ಕೈಗಳನ್ನು ಸೇರಿಸಿ ನಡೆಯೋದಿಲ್ಲ, ಅದು ತನ್ನ ಹೊಟ್ಟೆಯಿಂದಲೇ ಎದೆಯ ಮುಂಭಾಗದಿಂದಲೇ ಮುಂದೆ ಸರಿಯುತ್ತಾ ಹರಿಯುತ್ತಾ ತೆವಳುತ್ತಾ ಹೋಗುತ್ತಲ್ಲ, ಅದಕ್ಕೆ ಉರಸಾಗಚ್ಛತೀತಿ ಉರಗಃ ಅಂತ ಸಂಸ್ಕೃತದಲ್ಲಿ, ಸಂಸ್ಕೃತ ಪದ ಅದು ಉರಗ. ಸರ್ಪ ಕೃಷ್ಣ ಸರ್ಪ, ಕಾಳ ಅಂದರೆ ಕಪ್ಪು, ಕಪ್ಪು ಸರ್ಪ ಕೃಷ್ಣ ಸರ್ಪ ಕೊಲ್ಲುವವೋಲ್, ಕೊಲ್ಲುವ ಹಾಗೆ. ಈ ಉಪಮೆ, ಈ ಯಾವುದೇ ಕಾವ್ಯವನ್ನು ತೆಗೆದುಕೊಂಡಾಗ ಉಪಮೆ ಮೂಲಧಾತು. ಅಲಂಕಾರಗಳನ್ನು ವಿಶ್ಲೇಷಿಸ್ತಾ ಹೋದರೆ ನೂರಾರು ಬಗೆಯಲ್ಲಿ ವಿಶ್ಲೇಷಿಸಿದ್ದಾರೆ, ಆದರೆ ಅವೆಲ್ಲವೂ ಕೂಡ ಒಂದು ಹೋಲಿಕೆಯಲ್ಲಿ. ಕಾರಣ ಏನು ಅಂದರೆ ಕವಿ ತಾನು ಹೇಳುವ ಸಂಗತಿಯನ್ನು ಇನ್ನೊಂದರೊಡನಿಟ್ಟು ಅಳೆದು ಅದರ ಪರಿಣಾಮವನ್ನು ಹೆಚ್ಚಿಸುವ ಬಗೆ ಅದು. ಸಂಸ್ಕೃತದಲ್ಲಿ ಅಪ್ಪಯ್ಯ ದೀಕ್ಷಿತ ಅಂತ ಒಬ್ಬ ಪ್ರಸಿದ್ಧ ಸುಪ್ರಸಿದ್ಧ ಮಹಾ ದೊಡ್ಡ ವಿದ್ವಾಂಸ, ಆತ ಹೇಳ್ತಾನೆ ಉಪಮೆ ಒಂದೇ ಅಲಂಕಾರ, ಅದು ನಟಿಯ ಹಾಗೆ ಆ ಕಲ್ಪನೆಯ ವಿಲಾಸದಲ್ಲಿ ಬೇರೆ ಬೇರೆ ಆಗ್ತಾ ಹೋಗುತ್ತೆ ಅಂತ. ಹಾಗಾಗಿ ಕವಿಗಳಲ್ಲಿ ಈ ಉಪಮೆಯನ್ನು ಕಾಣುವುದೇ ಒಂದು, ಅದನ್ನು ಅಧ್ಯಯನ ಮಾಡುವುದೇ ಒಂದು ದೊಡ್ಡ ಸಂಗತಿ. ಆದರೆ ಇಲ್ಲಿ ಕಾಳೋರಗ ಕೊಲ್ಲುವ ಹಾಗೆ, ಕಾಳೋರಗಕ್ಕೆ ಕೊಲ್ಲಲಿಕ್ಕೆ ಎಷ್ಟು ಹೊತ್ತು ಬೇಕು, ಅದರೊಂದಿಗೆ ಸೆಣಸಾಡಬೇಕಾದಿಲ್ಲ. ಈ ಒಂದು ಸಾದೃಶ್ಯ ಇದೆ. ಆ ಉಸಿರುಗಟ್ಟಿ ಸತ್ತಾಗ ಕೂಡ
ಅವರು ಸಣಸಾಡಲೇ ಇಲ್ಲ, ತನಗೆ ತಾನೇ ಜೀವ ನಿಂತು ಹೋಯಿತು ಅನ್ನುವ ಭಾವ. ಈ ಆದಿಪುರಾಣದಲ್ಲಿ ವಜ್ರಜಂಗ ಶ್ರೀಮತಿಯರ ಅವಸಾನ ತುಂಬ ಮಾರ್ಮಿಕವಾದಂತಹ ಸಂಗತಿ. ಈ ಹಳೆಗನ್ನಡವನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಹೀಗೆ ದ್ರಾವಿಡ ಮೂಲದಿಂದ ಬಂದ ಪದಗಳು ಪುದಿದು ಪುದಂಗುಳಿಸಿ ಇಂಥ ಪದಗಳನ್ನು ಗಮನಿಸಬೇಕಾದ್ದು, ಹಾಗೂ ಸಂಸ್ಕೃತ ಪದಗಳನ್ನು ಗಮನಿಸಬೇಕಾದ್ದು, ಜೊತೆಗೆ ಪದಚ್ಛೇದ ಮಾಡಿಕೊಂಡು ಅರ್ಥೈಸ್ಕೊಳ್ಬೇಕಾದದ್ದು. ಇದನ್ನು ನಮ್ಮ ಕನ್ನಡದ ಒಬ್ಬ ಶ್ರೇಷ್ಠ ಕವಿ ಎಚ್ ಎಸ್ ವೆಂಕಟೇಶಮೂರ್ತಿಯವರು ತಿಳಿಗನ್ನಡ ಅವತರಣ ಅಂತ ಪಂಪನ ಎರಡೂ ಮಹಾಕಾವ್ಯಗಳನ್ನು ಆ ಒಂದು ಹೊಸ ಪ್ರಯತ್ನಕ್ಕೆ ಅಳವಡಿಸಿದ್ದಾರೆ. ಅದೇ ಪದ್ಯವನ್ನು ಮತ್ತೊಮ್ಮೆ ವಾಚನ ಮಾಡ್ತೇನೆ. ಮೊದಲು ತಳುಕಿ ಬಳುಕಿ ಹೊಮ್ಮಿ ಬಳಿಕ ಆ ಕೋಣೆಯನ್ನೆಲ್ಲ ಆವರಿಸಿ ನಿಧಾನವಾಗಿ ಸುತ್ತಮುತ್ತೆಲ್ಲ ಹರಡಿ ದಟ್ಟೈಸಿ ಒಟ್ಟೈಸಿ ನಿಶ್ಚಿಂತ ಮಲಗಿದ್ದ ಆ ದಂಪತಿಗಳಿಗೆ ಉಸಿರುಗಟ್ಟಿಸಿ ಲೋಕಾಶ್ಚರ್ಯವ ಮಾಡಿ ಕೊಂದುದವರ ಕಾಳಾಗರೂ ಧೂಪ ಧೂಮ ನಿವಹ ಕಾಳೋರಗವು ಕೊಲ್ಲುವಂತೆ. ಮೂಲಕ್ಕೆ ಹತ್ತಿರವಾದ ಪದಗಳನ್ನು ಇಟ್ಟುಕೊಂಡು ಇಂದಿಗೆ ಅರ್ಥವಾಗುವ ಹಾಗೆ ಇದೊಂದು ಪ್ರಯತ್ನ. ಹಾಗಾಗಿ ಹಳೆಗನ್ನಡವನ್ನು ನಾವು ಅರ್ಥೈಸಿಕೊಳ್ಳಿಕ್ಕೆ ಹೀಗೆ ನಾನಾ ಮಾರ್ಗಗಳನ್ನು ಬಳಸಬೇಕಾಗಿದೆ.